Even I had secondary hairdressing in my world. But here, my work in the kitchen, when I entered the oil industry. So, magic control of the end day, but then I did do oil to oil. So, one of the materials is magic. ನಾನು ಊಟ ಹಾಕಿ ನಾನು ಮಾಡ್ತಾ ಇದ್ದೇನೆ. ಮತ್ತೆ ನನ್ನಲ್ಲಿ ಒಂದು 7-8 ಸಾವಿರ ಅಡಿಗೆ ಆಗ್ತದೆ. ಏನು ಮಂದದಲ್ಲಿ ಹಾಕಿ ನಾವು ಗೊಬ್ಬರವನ್ನು ಮಾಡ್ತೇವೆ. ಅತ್ಯಂತ ವೈಜ್ಞಾನಿಕವಾಗಿ ಮತ್ತೆ ಪ್ರಾಕ್ಟಿಕಲ್ ಆಗಿ ಬಹಳ ದೊಡ್ಡ ಆಗ್ತಾ ಇದೆ. ಬೀನ್ಸ್ ಎಲ್ಲಾ ತರಕಾರಿ ಹಾಕೊಳ್ಳಿ. ಕ್ಯಾರೆಟ್ ತೊಡಿತೀನಿ ಅಂದ್ರೆ ಕ್ಯಾರೆಟ್ ಎಲ್ಲ ಬರುತ್ತೆ. ಬಹಳ ಸರಳವಾಗಿ ಎಲ್ಲ ತರಕಾರಿ ಹಾಕೊಳ್ಳೋದು. ಬರೀ 100 ರೂಪಾಯಿ ಮಾತ್ರ, 250ಕ್ಕೆ ಇರೋದು ಬರೀ 100 ರೂಪಾಯಿ. ಬರೀ 100 ರೂಪಾಯಿ ಅಷ್ಟೇ ಎಲ್ಲ ತರಕಾರಿ. ನೆಗಡೆಗೆ ಮೊಣಕಾಲು ನೋವು, ಸೊಂಟ ನೋವು, ಕೀಲು ನೋವು, ಬಿದ್ದು ನೋವು, ಒಂದು ಮನ ಪ್ರಧಾನ ನಾವು ಒಂದು ಕೆಲಸ ತಿಂದು ನೋಡಿ ಬನ್ನಿ ಸರ್. ಸ್ಪೆಷಲ್ ಶಿವಮೊಗ್ಗ ಹೋಮೇಡ್ ಕರ ಬನ್ನಿ ಮೇಡಮ್, ರಾಗಿ ಬಡ್ಡಿ ತರ್ಕೊಂಡು ಬನ್ನಿ. ಸ್ಯಾಂಪಲ್ ಟೇಸ್ಟ್ ನೋಡಿ. ರಾಗಿ ಹಪ್ಪಳ, ರಾಗಿ ಬಡ್ಡಿ ಬನ್ನಿ. ಸ್ಯಾಂಪಲ್ ಹೋಗಿ ರಾಗಿ ಹೋಗ್ಬಿಡ ಬನ್ನಿ ಬನ್ನಿ ಸರ್. ಖಾಲಿ ಅವ್ರ ಮೇಲೆ ಕೊಟ್ಟಾಳ ಅಮ್ಮ. ಮೊನ್ನೆಯಿಂದ ಚಿನ್ನದ ಬಳಿ ಬೇಕಂತಿದ್ದಾಳ. ಬಬಲ್ಸ ಹೆಚ್ಚಿನ ಉತ್ಪಾದನೆಗಳಾಗಿ ಫಾರಂ ರೀತಿ ಮಾಡಬೇಕಾಗ್ತದೆ. ಮುಖ್ಯವಾಗಿ ಎಂತ ಅಂದ್ರೆ ಮೇಕೆಗಳಿಗೆ ಆಹಾರದ ಒಂದು
ಕೊಡಬೇಕಾದಂತ ಪ್ರಮುಖ ಪಾತ್ರ ಆಗ್ತದೆ. ನಾನು ಗಮನಿಸಿದಾಗ ಆಹಾರಕ್ಕೆ ಯಾರು ಈಗ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಜಾನುವಾರುಗಳ ಆಹಾರದ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡದಿರೋದ್ರಿಂದ ಏನಾಗ್ತದೆ, ಹೈನುಗಾರಿಕೆ ಒಂದು ರಾಜಾಸ್ತಿಯಾಗಿ ಹೇಳ್ಬೋದು ಅಥವಾ ಮೇಕೆ ಸಾಕಾಣಿಕೆ ಹೆಚ್ಚು ಪ್ರಚಲಿತ ಬಂದಿಲ್ಲ ಅಂತ ಕೂಡ ಹೇಳ್ಬೋದು. ಮುಖ್ಯವಾಗಿ ಮೇಕೆ ಸಾಕಾಣಿಕೆಯಲ್ಲಿ ಆಹಾರ, ಯಾಕೆಂದ್ರೆ ಒಂದು ಏನು ಸಾಕಾಣಿಕೆ ಮಾಡ್ತೀವಿ ಅದರ ಶೇಕಡ 70% ಖರ್ಚು ಆಹಾರಕ್ಕೆ ಹೋಗ್ತದೆ ಅಂತ ನಾವು ತೆಂಗಿನ ಮರ ನಟ್ಟಿರ ಆಹಾರ ಖರ್ಚನ್ನು ನಾವು ಎಲ್ಲಿ ಕಡಿಮೆ ಮಾಡ್ತೇವೆ ಅಲ್ಲಿ ನಮಗೆ ಅದು ಲಾಭದಾಯಕ ಅಂತ ಅಂತ ಅನಿಸುತ್ತೆ. ಸೊ ನಾವು ಆಹಾರ ಕೊಡೋದ್ರೆ ಹೆಚ್ಚಿನ ಫೀಡ್ ಅಂತ ಓಕೆ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕೊಡ್ಲಿಕ್ಕೆ ಬಂದಾಗ ಅಂತ ಅದು ಅದು ಮಾರಾಟ ಮಾಡಿದಾಗ ಎಂತ ಲಾಭ ಬರ್ತದೆ ಅದಕ್ಕಿಂತ ಕಡಿಮೆ ಪ್ರಾಫಿಟ್ ಬಂದಾಗುತ್ತೆ. ಒಂದು ನಷ್ಟ ಉಂಟಾಗ್ತದೆ ಅಂತ ಅಂದ್ಬಿಟ್ಟು ಬಿಡುವಂತ ಸಾಧ್ಯತೆ ಇದ್ದು ಇದ್ರಿಂದ ಏನಾಗ್ತದೆ ಹೆಚ್ಚಿನ ಜನರು ಲಾಸ್ ಆಗ್ತದೆ ಅಂತ ಹೇಳಿ ಮಾಡ್ತಾರೆ. ಮೇವಿನ ಸ್ವತಃ ನಾವೇ ಬೆಳೆದು ಆ ಮೇವಿನ ಖರ್ಚು ಖಂಡಿತವಾಗಿ ಬಂಡಿ ಗಂಟೆ 12 ಆಯ್ತು ಅಂದೇ ತಲೆ ಬಿಸಿ ಒಂದು ಬಿಳಿ ಬಣ್ಣವನ್ನು ಹೊಂದಿರ್ತದೆ. ಇದು ಮಧ್ಯಮ ತೂಕದ ತಳಿ ಆಗಿರ್ತದೆ. ಸೊ ಕೇರಳ ಭಾಗದಲ್ಲಿ ಇದನ್ನ ಹೆಚ್ಚಿಗೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಈ ಒಂದು ಕರಾವಳಿ ಭಾಗದಲ್ಲಿ ಹೊಂದಬಹುದು ಅಂತ ನಾವು ತಿಳಿದಿರ್ತೇವೆ. ಸೊ ಹಾಗಾಗಿ ಮಲಬಾರಿ ತಳಿ ಅನ್ನೋದನ್ನು ಕೂಡ ನಾವು ಹಾಲಿಗೋಸ್ಕರ ಸಾಕಾಣಿಕೆ ಮಾಡ್ತೀವಿ. ಸೊ ಇನ್ನು ಮೇಲ್ಮಟ್ಟದ ಒಂದು ಮೇಕೆ ಸಾಕಾಣಿಕೆ ಹೋಗ್ತಾ ಇದೆ. ಮೇಲ್ಮಟ್ಟದಲ್ಲಿ ಸಾಕಾಣಿಕೆ ಮಾಡಿದಾಗ ಅಪ್ರೋಚ್ ಯಾವ ರೀತಿ ಇರ್ಬೋದು ಅಂತಂದ್ರೆ ಮರದ ಅಡಿಕೆ ಮರದ ಪಟ್ಟಿಗಳು ಮಾಡ್ಬೋದು, ಒಣಗಿರುವಂತ ಮಾಡ್ಬೋದು, ಅಥವಾ ಇನ್ನೂ ಹೆಚ್ಚಿನ ವರ್ಷ ಬಾಳಿಕೆ ಬರ್ಬೋದು. ದೀರ್ಘಾವಧಿ ಉದ್ಯೋಗದಲ್ಲಿ ನಾನು ಮೇಕೆ ಸಾಕಾಣಿಕೆ ಜಾಸ್ತಿ ಆಗ್ತದೆ. ಅದಕ್ಕೆ ಎಂತ ಮಾಡ್ಬೇಕಂದ್ರೆ ಸರ್ಕಾರದ ಯೋಜನೆಗಳಲ್ಲಿ ಸಬ್ಸಿಡಿ ಯೋಜನೆಗಳಿರ್ತದೆ, ಆ ಯೋಜನೆಗಳ ಒಂದು ಉಪಯೋಗವನ್ನು ಪಡೆದ ಯೋಜನೆ ಅದರಲ್ಲಿ 100+10 ಅಂದ್ರೆ 100 ಹೆಣ್ಣು ಮೇಕೆಗಳು 10 ಗಂಡು ಮೇಕೆಗಳು. ಸೊ ಇಷ್ಟನ್ನ ಸಾಕಾಣಿಕೆ ಮಾಡಿದ್ರೆ ಅದು 20 ಲಕ್ಷ ಆಗ್ತದೆ ಒಂದು ಪ್ರಾಜೆಕ್ಟು. ಅದರಲ್ಲಿ 50% ಸಬ್ಸಿಡಿಯನ್ನ ಒಂದು ಸರ್ಕಾರದ ವತಿಯಿಂದ ಸಿಗ್ತದೆ. ಸೊ ಈ ರೀತಿ ಯೋಜನೆ ಇದ್ದಾಗ ಎಂತ 10 ಲಕ್ಷ ನಮಗೆ ಸರ್ಕಾರದ ಸೌಲಭ್ಯ ಸಿಗುವಂತ ಸಂದರ್ಭದಲ್ಲಿ ಆ ಬಂಡವಾಳದಲ್ಲಿ ನಾವು ಉತ್ತಮ ಶೆಡ್ ನಾವು ನಿರ್ವಹಿಸಿದ ಸ್ಥಳಾವಕಾಶ ಬೇಕಾಗ್ತದೆ. ಸೊ ಪ್ರೆಗ್ನೆಂಟ್ ಆದ್ರೆ ಅಥವಾ ಗಂಡು ಇತ್ತದೆಯ ಒಂದು ಗಂಡು ಆದ್ರೆ 5x5 ಅಳತೆಯ ಒಂದು ಜಾಗದ ಅವಶ್ಯಕತೆ ಇರುತ್ತೆ. ಒಂದು ಅಡಿ ಇಷ್ಟು ಅಳತೆಯನ್ನು ಪಡೆದು ಅದಕ್ಕೆ ಅನುಗುಣವಾಗಿ 50, 50, 100 ಅದನ್ನ ನಾವು ಒಂದು ಅದರಿಂದ ಗುಣಿಸಿದಾಗ ಎಷ್ಟು ಬರುತ್ತೆ ಅಷ್ಟು ಶೆಡ್ ಅನ್ನು ಮಾಡಲಿಕ್ಕೆ ನಾವು ಯೋಜನೆ ರೂಪಿಸಬೇಕಾಗ್ತದೆ. ಶೆಡ್ ನಾವು ಏನಂತ ಹೇಳಿದ್ರು ಡೈರೆಕ್ಷನ್ ಯಾವ ತರ ಇರ್ಬೇಕಂದ್ರೆ ಪೂರ್ವ ಪಶ್ಚಿಮಕ್ಕೆ ಕಡ್ಡಾಯ ಇರ್ತದೆ. ಅಂದ್ರೆ ಸೂರ್ಯನ ಕಿರಣ ಸ್ಫೂರ್ತಿ ಬಿಡಬಾರ್ದು, ಸೂರ್ಯನ ಕಿರಣ ನೀತಿಯಿಂದ ಕಟ್ಟಿನಲ್ಲಿ ಪಾಸ್ ಆಗ್ತದೆ. ಡೈರೆಕ್ಟ್ ನಾವು ಲೀಟರ್ ಎಲ್ಲ ಮಾಡಿ ಕೊಡುದು ಹೆಚ್ಚು ಪಾರ್ಲರ್ ಅವರಿಗೆ ಅವರಿಗೆಲ್ಲ ನಾವೇ ಕೊಡ. ಇದು ಹೇರ್ ಆಯಿಲ್ ಪೇನ್ ಆಗಿದೆ.
ವ್ಯರ್ಥಿ ಅವರು ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಅದಿದ್ದು ಹೊತ್ತಾಕಿ ಹೊಡೆದಾಗ್ನ ನಾನು ಉತ್ತರ ಕೋಳಿ ಸಾಕಾಣಿಕೆ, ಉತ್ತರ ಕೋಳಿ ಸಾಕಾಣಿಕೆ ಅಂತಂದ್ರೆ ನಮ್ಮ ಮನೆ ಸರೌಂಡಿಂಗ್ ಅಲ್ಲೇ ನಮ್ಮ ಮನೆಯ ಉಪಯೋಗಕ್ಕೆ ಹೆಚ್ಚಿನದಾಗಿ ಸಾಕಿದ್ರೆ ಅದನ್ನ ಸ್ಥಳೀಯವಾಗಿ ಕಡಿಮೆ ಪ್ರಮಾಣದಲ್ಲಿ ಮಾರಾಟ ಮಾಡಿದ್ದಾರೆ. ನಮ್ಮ ಸುತ್ತಮುತ್ತಲಿನ ಅದಕ್ಕೆ ಹೆಚ್ಚಿನ ಆಹಾರವನ್ನು ನಾವು ಸಮಸ್ಯೆಯಿಂದ ಕೊಳ್ತಿ ಸಾರಂತರ ಇದನ್ನೆಲ್ಲ ತಿಂದು ಅದು ಬೆಳವಣಿಗೆ ಆಗ್ತದೆ. ಇದರ ಮರಿಗಳು ನಮ್ಮ ಇಲಾಖೆಯಿಂದಲೂ ಕೂಡ ಕೆಲವೊಂದು ಯೋಜನೆಗಳ ಮೂಲಕ ವಿತರಣೆ ಆಗ್ತದೆ. ಇಲ್ಲ ಅಂದ್ರೆ ನಮ್ಮ ಇಲಾಖೆಯ ಒಂದು ಕೋಳಿ ಸಾಕಾಣಿಕಾ ಕೇಂದ್ರಗಳಿದ್ದಾವೆ. ದಕ್ಷಿಣ ಕನ್ನಡದಲ್ಲಿ ಕೊಯ್ನಾ ಅಂತ ಒಂದು ಫಾರಂ ಇದೆ, ಅಲ್ಲಿ ಹ್ಯಾಚರಿ ಇದೆ. ಅಲ್ಲಿ ಗಿರಿರಾಜ ಕೋಳಿ ಅಥವಾ ಹಸಿ ಮತ್ತು ನಾಟಿ ಕೋಳಿ ಇಲಾಖೆ ಮಾಡಿದ್ರೆ 100 ನಾಯ್ಟ್ ಅಷ್ಟು ಸಾಕಾಗ್ತದೆ. ಈಗ ಒಂದು 30 ಆಯ್ತದ 3-4 ಮಂತ್ರಗಳನ್ನ ಹಾಕಿ ಅದಕ್ಕೆ ವಾತಾವರಣ ಪರಿಚಯ. ಇದು ಬಾಳೆಹಣ್ಣು, ಬಾಳೆಹಣ್ಣು ಅಂದ್ರೆ ನಿಮ್ಗೆ ಎಲ್ಲರಿಗೂ ಪರಿಚಯ ಇರುತ್ತೆ. ಅದನ್ನ ತೆಗೆದುಕೊಳ್ಳುವಂತ ಆದಷ್ಟು ಅದು ಯಾವ್ದು ಬಳಸ್ಬೇಕು ಅಂತ ಬಳಸ್ಕೊಳ್ತಿದ್ದೀವಿ. ಹೊಸ ಹಣ್ಣು ಅಂತ